ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ನಾನು ಹೆಸರುಕಾಳು ಲಾಡುನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಆರೋಗ್ಯಕರ ಹೆಸರುಕಾಳು ಉಂಡೆನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬನ್ನಿ ಇವಾಗ ಈ ಹೆಸರುಕಾಳು ಉಂಡೆ ಅಥವಾ ಹೆಸರುಕಾಳು ಲಾಡನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ನಾನು ಹೆಸರುಕಾಳು ಲಾಡು ಮಾಡೋದಕ್ಕೆ 1 ಕಪ್ನಷ್ಟು ಹೆಸರುಕಾಳನ್ನು ತೆಗೆದುಕೊಂಡಿದ್ದೀನಿ. ಹಾಗೆಯೇ 3/4 ಕಪ್ನಷ್ಟು ಬೆಲ್ಲ ತೆಗೆದುಕೊಂಡಿದ್ದೀನಿ. ನಮ್ಮನೇಲಿ ನಾವು ಸಿಹಿ ಸ್ವಲ್ಪ ಕಡಿಮೆ ತಿಂತೀವಿ, ಹಾಗಾಗಿ ತುಪ್ಪ ತೆಗೆದುಕೊಂಡಿದ್ದೀನಿ, ಒಣದ್ರಾಕ್ಷಿ, ಗೋಡಂಬಿ, ಹಾಗೆಯೇ 2/2 ಏಲಕ್ಕಿ. ಎರಡೂ ಕೂಡ ಈಕ್ವಲ್ ಕ್ವಾಂಟಿಟಿಲಿ ತೆಗೆದುಕೊಳ್ಳಿ, ಚೆನ್ನಾಗಿ ಬರುತ್ತೆ ಲಾಡು. ನಾನು ಸ್ವಲ್ಪ ಸಿಹಿ ಕಡಿಮೆ ಮಾಡಿದ್ದೀನಿ. ಏಲಕ್ಕಿನ ನಾನು ಈ ಹೆಸರುಕಾಳು ಜೊತೆಲೆ ಗ್ರೈಂಡ್ ಮಾಡ್ತೀನಿ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ಇಟ್ಟು ಹುರಿಯೋದಕ್ಕೆ ಹಾಕ್ತಾ ಇದ್ದೀನಿ ಹೆಸರುಕಾಳನ್ನು. ಮೀಡಿಯಂ ಫ್ಲೇಮ್ನಲ್ಲೇ ಇದನ್ನು ಹುರ್ಕೊಳ್ಳಿ. ಹುರಿ ಸಣ್ಣ ಇಟ್ಟರೂ ಕೂಡ ಪರವಾಗಿಲ್ಲ, ಯಾಕೆಂತಂದರೆ ಸೀದೋಗ್ಬಿಡುತ್ತೆ. ನಿಧಾನವಾಗಿ ಕಲರ್ ಚೇಂಜ್ ಆಗ್ತಾ ಇದೆ, ನೋಡ್ತಾ ಇರಬಹುದು. ಇಷ್ಟಾದರೆ ಸಾಕು, ಕಲರ್ ಚೇಂಜ್ ಆಗಿದೆ, ಚೆನ್ನಾಗಿ ಹುರಿದಿದೆ, ಹೊಂಬಣ್ಣ ಬಂದಿದೆ, ನೋಡ್ತಾ ಇರ್ಬೋದು. ಇಷ್ಟಾದರೆ ಸಾಕು. ಇವಾಗ ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ ಗ್ಯಾಸ್ ಸ್ಟೋವನ್ನು ಆಫ್ ಮಾಡ್ತೀನಿ. ಆಫ್ ಮಾಡಿಬಿಟ್ಟು ಇದೇ ಪಾತ್ರೆಯಲ್ಲಿ ಇಡ್ತೀನಿ ಕೂಲ್ ಆಗೋದಕ್ಕೆ. ಹೀಗೇನೆ ಕೂಲ್ ಆಗಲಿ ಇದು. ಕೂಲ್ ಆಗಿದ್ದಾದ್ಮೇಲೆ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ಸ್ವಲ್ಪ ಸ್ವಲ್ಪನೇ ಹಾಕಿಬಿಟ್ಟು ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ನೀರನ್ನು ಸೇರಿಸ್ಬಾರ್ದು, ಪೌಡರ್ ಥರ ಮಾಡ್ಕೊಳ್ಬೇಕು ಇದನ್ನು. ಎಲ್ಲನೂ ಕೂಡ ಪೌಡರ್ ಮಾಡಿಟ್ಕೊಂಡಿದ್ದಾಯಿತು. ಈ ಟೈಮ್ನಲ್ಲಿ ನಾನು ಗೋಡಂಬಿ ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ತುಪ್ಪ ಹಾಕಿಬಿಟ್ಟು. ಹಾಗೆಯೇ ಒಣದ್ರಾಕ್ಷಿನೂ ಕೂಡ ಹಾಕ್ತಾ ಇದ್ದೀನಿ ಇದ್ರ ಜೊತೆನಲ್ಲೇ. ಡ್ರೈ ಫ್ರೂಟ್ಸ್ ಹಾಕೋದು ಆಪ್ಷನಲ್, ಬೇಕಂತಂದರೆ ಹಾಕ್ಕೊಳ್ಳಿ, ಹಾಕಿದ್ರೆ ಚೆನ್ನಾಗಿ ಬರುತ್ತೆ, ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲಿ ನಾನು 3/4 ಕಪ್ನಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ನಾನು ಆಲ್ರೆಡಿ ಹೇಳಿದ್ದೀನಿ ಈಕ್ವಲ್ ಕ್ವಾಂಟಿಟಿಲೇ ತೆಗೆದುಕೊಳ್ಳಿ, ಇಲ್ಲಾಂತಂದರೆ ಸಿಹಿ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ ಅಂತ. ಸಿಹಿ ಕಡಿಮೆ ತಿನ್ನೋರು ಪರವಾಗಿಲ್ಲ. ಇವಾಗ ನಾನು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಬೆಲ್ಲ ಕರಗೋದಕ್ಕೆ. ಇದೀವಾಗ ಚೆನ್ನಾಗಿ ಒಂದು 5-10 ನಿಮಿಷಗಳ ಕಾಲ ನಾನು ಕುದಿಸ್ತಾ ಇದ್ದೀನಿ ಇದನ್ನು. ಈ ರೀತಿ ಚೆನ್ನಾಗಿ ಕುದಿ ಬರ್ತಾ ಇದೆ, ನೋಡ್ತಾ ಇರ್ಬೋದು. ಇದು ಚೆನ್ನಾಗಿ ಕುದಿಬೇಕು, ಒಂದು 10 ನಿಮಿಷಗಳ ಕಾಲ ಇದನ್ನು ಹಾಗೇನೆ ನಾನು ಕುದಿಸ್ತಾ ಇದ್ದೀನಿ. ನಿಮಗೆ ಪಾಕ ಬೇಕು ಅಂತಂದರೆ ಪಾಕ ಕೂಡ ತರಿಸ್ಕೊಳ್ಬೋದು. ನಾನಿಲ್ಲಿ 10 ನಿಮಿಷ ಕುದಿಸ್ತಾ ಇದ್ದೀನಿ ಅಷ್ಟೇ. ಹಾಗೆಯೇ ತಿರುವುತ್ತಾ ಇರಿ ಕೂಡ, ಇಲ್ಲಾಂತಂದರೆ ತಡ ಕೂತ್ಕೊಳ್ಬೋದು. ಹಾಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬೆಲ್ಲ ಚೆನ್ನಾಗಿ ಕಾಯಬೇಕಲ್ವಾ. ಹಾಗಾಗಿ ಬೆಲ್ಲ ಚೆನ್ನಾಗಿ ಕಾದಿದ ನಂತರ ನಾನಿಲ್ಲಿ ಇವಾಗ ನಾನು ರೆಡಿ ಮಾಡಿಟ್ಟಂತಹ ಹೆಸರುಕಾಳು ಪೌಡರನ್ನು ಕೂಡ ಸೇರಿಸ್ತಾ ಇದ್ದೀನಿ. ಏಲಕ್ಕಿನೂ ಇದ್ರ ಜೊತೆಲೇ ನಾನು ಗ್ರೈಂಡ್ ಮಾಡಿದ್ದೀನಿ. ನಿಮ್ಮ ಹತ್ರ ಪೌಡರ್ ಇದ್ದರೆ ಅದನ್ನು ಕೂಡ ನೀವು ಸೇರಿಸ್ಕೊಳ್ಬೋದು. ಗಂಟುಗಳಾಗಬಾರ್ದು, ಆ ರೀತಿ ನೀವು ಸ್ವಲ್ಪ ಸ್ವಲ್ಪನೇ ಹಾಕಿ ತಿರುಗುತ್ತಾ ಬರಬೇಕು. ಹೀಗೇನೆ ತಿರುತ್ತಾ ಇರಬೇಕು, ಹಾಗೆಯೇ ಹಿಟ್ಟಾಗಿದ್ದ ತಕ್ಷಣ ಹಾಗೇನೆ ಬಿಡಬಾರ್ದು. ಹಾಗೆಯೇ ಗಂಟುಗಳಾಗೋದಕ್ಕೂ ಕೂಡ ಕೊಡಬೇಡಿ, ಉಂಡೆ ಚೆನ್ನಾಗಿ ಬರೋದಿಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರಿಗೂ ಕೂಡ ಈ ಉಂಡೆ ತಿನ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಹಾಗೆಯೇ ನಾನಿಲ್ಲಿ ಫ್ಲೇವರ್ಗೆ ಅಂತ ತುಪ್ಪ ಹಾಕ್ತಾ ಇದ್ದೀನಿ. ಆರೋಗ್ಯಕರ ಉಂಡೆ ಇದು, ತುಂಬ ಟೇಸ್ಟಿಯಾಗಿ ಬರುತ್ತೆ. ಈ ಟೈಮ್ನಲ್ಲಿ ನಾನು ಇವಾಗ ಒಣದ್ರಾಕ್ಷಿನೂ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಚೆನ್ನಾಗಿ
ಕಾಯಿಸ್ತಾ ಇದ್ದೀನಿ ಇನ್ನ ಕೂಡ, ಯಾಕೆಂತಂದ್ರೆ ಎಲ್ಲಾನು ಕೂಡ ಹೊಂದ್ಕೊಳ್ಬೇಕು ಹಿಟ್ಟು. ಹಾಗಾಗಿ ಇವಾಗ ರೆಡಿ ಆಯ್ತಾ ಬಂತು. ಈ ಟೈಮ್ನಲ್ಲಿ ನಾನು ಗ್ಯಾಸ್ ಸ್ಟೋವ್ ಅನ್ನು ಆಫ್ ಮಾಡಿಬಿಟ್ಟು ಇದನ್ನು ಸ್ವಲ್ಪನೇ ಕೂಲ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ. ಕೂಲ್ ಆಗಿದ್ಮೇಲೆ ನಾನು ಕೈಗೆ ತುಪ್ಪ ಸವರ್ಬಿಟ್ಟು ಈ ರೀತಿ ಉಂಡೆ ಕಟ್ಬಿಟ್ಟು ಇಡ್ತಾ ಇದ್ದೀನಿ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜ್ ಉಂಡೆ ನೀವು ರೆಡಿ ಮಾಡ್ಕೊಳ್ಬೋದು. ತಿನ್ನೋದಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಹಿಂದೆ ಎಲ್ಲಾನು ಕೂಡ ನಮ್ಮ ಈ ಉಂಡೆನ ಮಾಡ್ಕೊಡ್ತಾ ಇದ್ರು. ಇತ್ತೀಚೆಗೆ ತುಂಬ ಕಡಿಮೆ ಅಂತಾನೆ ಹೇಳ್ಬೋದು, ಯಾರೂ ಕೂಡ ಮನೇಲಿ ಪ್ರಿಪೇರ್ ಮಾಡೋದಿಲ್ಲ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಸ್ನೇಹಿತರೆ. ನೋಡ್ರಿ ಅಲ್ವಾ ಸ್ನೇಹಿತರೆ, ರೆಸಿಪಿ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹೋಗ್ಬರ್ತೀನಿ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.